ವೆಲ್ಕಮ್ ಟು ಐಡಿಯಾಸ್ ಫೋರಂ ನಾನು ನಿಮ್ಮ ಮಂಜುನಾಥ್ ಒಂದು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಈ ಹಿಂದೆ ತಿಳಿಸಿರುವಂತೆ ಐಡಿಯಾಸ್ ಫೋರಂ ವತಿಯಿಂದ ಒಂದು ಹೊಸ ಹೊಸ ಇನಿಷಿಯೇಟಿವ್ನ ತೆಗೆದುಕೊಂಡಿದ್ದೇವೆ ಇದರಲ್ಲಿ ಒಂದು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಯನ್ನು ನಡೆಸ್ತಾ ಇದ್ದೀವಿ ಸೊ ನೀವು ಅದರ ಯೂಸ್ನ ತೆಗೆದುಕೊಳ್ಳಿ ಅದಲ್ಲದೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಥವಾ ಚಾನೆಲ್ಗೆ ಜಾಯ್ನ್ ಆಗದೇ ಇದ್ದವರು ಇದ್ದರೆ ಪ್ಲೀಸ್ ಜಾಯ್ನ್ ಆಗಿ ಇಲ್ಲಿ ನಾವು ಟಾಪಿಕ್ ವೈಸ್ ಕ್ವಿಝ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸಬ್ಜೆಕ್ಟ್ನ ಟಾಪಿಕ್ ವೈಸ್ ಡಿವೈಡ್ ಮಾಡಿ ಕ್ವಿಝ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೊ ಅದರ ಯೂಸ್ ತೆಗೆದುಕೊಳ್ಳಿ ಅದೇ ರೀತಿ ಪ್ರತಿ ವಿಡಿಯೋಗಳ ಪಿ ಡಿ ಎಫ್ಗಳನ್ನು ದಿನಪತ್ರಿಕೆಗಳು ಇತ್ತೀಚಿನ ಮಾಹಿತಿಗಳು ಉದ್ಯೋಗ ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದಲ್ಲದೆ ನೀವು ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಪರಿಹರಿಸ್ಕೊಳ್ಬೋದು ಇವಿಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಉಪಯೋಗಗಳು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಎಸ್ ಐ ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಹದಿನಾರರ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ ಇವತ್ತು ಈ ಪಾರ್ಟ್ ಒನ್ ವಿಡಿಯೋದಲ್ಲಿ ಒನ್ ಟು ಫಿಫ್ಟಿ ಕ್ವಶನ್ ಫಸ್ಟ್ ಕ್ವೆಶನು ಮರಿಯಾನಾ ಟ್ರಂಚ್ ಎಂದರೇನು ದಕ್ಷಿಣ ಏಷ್ಯಾದ ಅತಿ ಎತ್ತರದ ಶಿಖರ ಭಾರತ ಅಭಿವೃದ್ಧಿಪಡಿಸಿದ ಹೊಸ ಜಲಾಂತ ಗಾರ್ಮಿಯ ಕ್ಷಿಪಣಿಯ ಹೆಸರು ಆಳ ಸಮುದ್ರದ ನೀರಿನ ಸಂಶೋಧನಾ ತಂಡದ ಹೆಸರು ವಿಶ್ವದ ಸಾಗರಗಳ ಅತ್ಯಂತ ಆಳದ ಭಾಗ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ವಿಶ್ವದ ಸಾಗರಗಳ ಅತ್ಯಂತ ಆಳದ ಭಾಗ ಅಂದ್ರೆ ಮರಿಯಾನಾ ಟ್ರಂಚ್ ಇರುವುದು ಪೆಸಿಫಿಕ್ ಸಾಗರದ ಆಳದಲ್ಲಿ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಐತಿ ಇದರ ಆಳ ಎಷ್ಟೈತೆ ಅಂದ್ರೆ ನೋಡ್ರಿ ಹನ್ನೊಂದು ಸಾವಿರದ ಮೂವತ್ತ್ಮೂರು ಮೀಟರ್ನಷ್ಟು ಹನ್ನೊಂದು ಸಾವಿರದ ಮೂವತ್ತ್ಮೂರು ಮೀಟರ್ನಷ್ಟು ಅಂದರೆ ನಮ್ಮ ವಿಶ್ವದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಐತಲ್ಲ ಅದನ್ನು ತಂದು ಇದರಲ್ಲಿ ಮುಳುಗಿಸಿದರೂ ಕೂಡ ಇನ್ನೂ ಆಳ ಉಳಿತೈತೆ ನೋಡ್ರಿ ನೆಕ್ಸ್ಟ್ ಕ್ವೆಶನು ಸ್ಟ್ಯಾನ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಿಸಿದೆ ಶರಾವತಿ ನದಿ ನೇತ್ರಾವತಿ ನದಿ ತುಂಗಭದ್ರಾ ನದಿ ಕಾವೇರಿ ನದಿ ಕರೆಕ್ಟ್ ಆನ್ಸರು ಕಾವೇರಿ ನದಿ ಸ್ಟ್ಯಾನ್ಲಿ ಜಲಾಶಯ ಇರೋದು ತಮಿಳ್ನಾಡಿನಲ್ಲಿ ನೋಡ್ರಿ ತಮಿಳ್ನಾಡಿನಲ್ಲಿ ನೆಕ್ಸ್ಟ್ ಕ್ವೆಶನು ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿದಾಗ ಏನಾಗುತ್ತದೆ ಎ ಅದು ಹನ್ನೆರಡು ಗಂಟೆಗಳನ್ನು ಪಡೆಯುತ್ತದೆ ಹನ್ನೆರಡು ಗಂಟೆಗಳನ್ನು ಕಳೆದುಕೊಳ್ಳುತ್ತದೆ ಅದು ಒಂದು ದಿನ ಪಡೆದುಕೊಳ್ಳುತ್ತದೆ ಅದು ಒಂದು ದಿನ ಕಳೆದುಕೊಳ್ಳುತ್ತದೆ ಇದ್ರ ಕರೆಕ್ಟ್ ಆನ್ಸರು ಸಿ ಅದು ಒಂದು ದಿನ ಪಡೆದುಕೊಳ್ಳುತ್ತದೆ ನೋಡ್ರಿ ನೀವು ಅಕ್ಷಾಂಶ ಮತ್ತು ರೇಖಾಂಶವನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಈ ಕ್ವಶನ್ಸ್ಗೆ ನೀವು ಈಸಿಲಿ ಅಟೆಂಪ್ಟ್ ಮಾಡ್ಬೋದು ನೆಕ್ಸ್ಟ್ ಕ್ವಶನು ಪ್ರಸಿದ್ಧ ವಿರೂಪಾಕ್ಷ ದೇವಸ್ಥಾನ ಇರುವುದು ಎಲ್ಲಿ ಭದ್ರಾಚಲಂ ಚಿದಂಬರಂ ಹಂಪಿ ಶ್ರೀಕಾಳ ಹಸ್ತಿ ನೋಡಿರಿ ಪ್ರಸಿದ್ಧ ವಿರೂಪಾಕ್ಷ ದೇವಸ್ಥಾನ ಇರೋದು ನಮ್ಮ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿ ಇದನ್ನ ಯಾರು ಅಂದ್ರೆ ವಿಜಯನಗರದ ಅರಸರು ವಿಜಯನಗರದ ಅರಸರು ಇದನ್ನು ನಿರ್ಮಿಸಿದರು ನೋಡ್ರಿ ನೆಕ್ಸ್ಟ್ ಕ್ವಶನು ಕೆಳಗಿನ ಯಾವ ಜಿಲ್ಲೆ ಬೇಳೆ ಕೃಷಿಗೆ ಹೆಸರುವಾಸಿಯಾಗಿದೆ ಮೈಸೂರು ಮಂಡ್ಯ ಚಿಕ್ಕಮಗಳೂರು ಕಲಬುರಗಿ ನೋಡ್ರಿ ತೊಗರಿಯ ಕನಜ ಅಂತ ಕರಿತೀವಿ ಅದು ಯಾವುದಂದ್ರೆ ಕಲಬುರಗಿ ಅಥವಾ ಗುಲ್ಬರ್ಗ ನೆಕ್ಸ್ಟು ಚಿಕ್ಕಮಗಳೂರು ಅಂದ್ರೆ ಇದು ಕಾಪಿಯ ನಾಡು ನೋಡ್ರಿ ಇದು ಮಂಡ್ಯ ಅಲ್ಲಿ ಭಾಳ ಕಬ್ಬನ್ನು ಬೆಳೀತಾರೆ ನೆಕ್ಸ್ಟ್ ಕ್ವಶನು ಭಾರತದಲ್ಲಿ ಪೊಲೀಸ್ ಸ್ಮರಣಾರ್ಥ ದಿನ ಎಂದು ಆಚರಿಸುವ ದಿನ ಯಾವುದು ಜುಲೈ ಮೂವತ್ತೊಂದು ಮೇ ಮೂವತ್ತೊಂದು ಅಕ್ಟೋಬರ್ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೊಂದು ಕರೆಕ್ಟ್ ಆನ್ಸರು ಪೊಲೀಸ್ ಸ್ಮರಣಾರ್ಥ ದಿನ ಅಕ್ಟೋಬರ್ ಇಪ್ಪತ್ತೊಂದು ಪೊಲೀಸ್ ಧ್ವಜ ದಿನಾಚರಣೆ ಇದ್ರೆ ಧ್ವಜ ದಿನಾಚರಣೆ ಇದ್ರೆ ಎಪ್ರಿಲ್ ಎರಡು ಎಪ್ರಿಲ್ ಎರಡು ನೆಕ್ಸ್ಟ್ ಕ್ವೆಶನು ಕೇಂದ್ರ ಬಜೆಟ್ ಎರಡು ಸಾವಿರದ ಹದಿನಾರು ಹದಿನೇಳರ ಪ್ರಕಾರ ಎಲ್ಲ ಸೇವೆಗಳ ಮೇಲೆ ಪ್ರತಿಶತ ಜೀರೋ ಪಾಯಿಂಟ್ ಐದು ತೆರಿಗೆ ವಿಧಿಸಲಾಗುತ್ತಿದೆ ಸ್ವಚ್ಛ ಭಾರತ ಕೃಷಿ ಕಲ್ಯಾಣ ಕೌಶಲ್ಯ ವಿಕಾಸ ದ್ವಿತೀಯ ಮತ್ತು ಉನ್ನತ ಶಿಕ್ಷಣ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಕೃಷಿ ಕಲ್ಯಾಣ ಸೆಸ್ನ ಕೇಂದ್ರ ಬಜೆಟ್ನಲ್ಲಿ ಓದಿಸ್ತಾ ಇದೆ ನೆಕ್ಸ್ಟ್ ಕ್ವೆಶನು ಇತ್ತೀಚೆಗೆ ಪರಂಪರೆಯ ಕಟ್ಟಡವಾದ ಕಾಲ್ಟ್ರನ್ ಹೌಸ್ ಸುದ್ದಿಯಲ್ಲಿತ್ತು ಕಾಲ್ಟ್ರನ್ ಹೌಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿರುತ್ತದೆ ಇದು ಅಂದಿನ ಬ್ರಿಟಿಷ್ ಗವರ್ನರ್ ಜನರಲ್ ರವರ ನಿವಾಸಕ್ಕಾಗಿ ನಿರ್ಮಿಸಲಾಗಿತ್ತು ಪ್ರಸ್ತುತ ಇದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಿ ಐ ಡಿಯ ಕಚೇರಿ ಕಚೇರಿಯ ನೆಲೆಯಾಗಿದೆ ಇದು ಬೆಂಗಳೂರು ನಗರದಲ್ಲಿದೆ ನೋಡಿರಿ ಇದಕ್ಕೆ ಕರೆಕ್ಟ್ ಆಗಿದ್ದ ಆನ್ಸರು ಎರಡು ಮತ್ತು ಮೂರು ಅಂದ್ರೆ ಆಪ್ಷನ್ ಸಿ ಇದು ಪ್ರಸ್ತುತ ಸಿ ಐ ಡಿ ಆಫೀಸರ್ ಆಗಿ ನೆಲೆಗೊಂಡಿದೆ ಇದು ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ಒಂದು ಕಟ್ಟಡ ಇದು ನೆಕ್ಸ್ಟ್ ಫಸ್ಟ್ ಹತ್ತೊಂಬತ್ತು ನೂರ ಐವತ್ತು ಐವತ್ತೊಂದರಲ್ಲಿ ಐವತ್ತು ಐವತ್ತೆರಡರಲ್ಲಿ ಬೆಂಗಳೂರಿನ ಬೆಂಗಳೂರಿನಲ್ಲಿ ವಿಧಾನಮಂಡಲವಾಗಿ ಬಳಸಲಾಗುತ್ತೆ ನೋಡ್ರಿ ವಿಧಾನಮಂಡಲವಾಗಿ ನೆಕ್ಸ್ಟು ಅದನ್ನು ಸಿ ಐ ಡಿ ಆಫೀಸಾಗಿ ಮಾಡಿದ್ದಾರೆ ನೆಕ್ಸ್ಟ್ ಕ್ವಶನು ಕೆಳಗಿನವುಗಳಲ್ಲಿ ಯಾರು ಶಾಂತಿಗಾಗಿ ಎರಡು ಸಾವಿರದ ಹದಿನಾರನೇ ಸಾಲಿನಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಬಾಬ್ ಡೈಲನ್ ಬೆನ್ ಪೆರಿಂಗಾ ಇಶಿನೂರಿ ಒಸಿಹ್ಮಿ ಜುವಾನ್ ಮ್ಯಾನ್ಯುವಲ್ ಸ್ಯಾಂಟೋಸ್ ನೋಡ್ರಿ ಕರೆಕ್ಟ್ ಆನ್ಸರು ಜುವಾನ್ ಮ್ಯಾನ್ಯುವಲ್ ಸ್ಯಾಂಟೋಸ್ ಇದು ಎರಡು ಸಾವಿರದ ಹದಿನಾರು ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಾಂತಿ ನೊಬೆಲ್ ಪಡೆದವರು ಯಾರು ಅಬಿ ಅಬಿ ಅಹಮದ್ ಅಲಿ ಇವರು ಇಥೋಪಿಯ ದೇಶದ ಅಧ್ಯಕ್ಷರಾಗಿದ್ದರು ನೆಕ್ಸ್ಟು ಉರಿ ಪ್ರದೇಶವು ಭದ್ರತಾ ಪಡೆಗಳ ಮೇಲೆ ಸಶಸ್ತ್ರ ಭಯೋತ್ಪಾದಕರಿಂದ ದಾಳಿಗಾಗಿ ಸುದ್ದಿಯಲ್ಲಿತ್ತು ಉರಿ ಪ್ರದೇಶ ಇರುವುದು ಬಾರಾಮುಲ್ಲಾ ಜಿಲ್ಲೆ ಜಮ್ಮು ಕಾಶ್ಮೀರ್ ಪೂಂಚ್ ಜಿಲ್ಲೆ ಜಮ್ಮು ಕಾಶ್ಮೀರ್ ತಾವಾಂಗ್ ಜಿಲ್ಲೆ ಅರುಣಾಚಲ್ ಪ್ರದೇಶ್ ಸರ್ ಕ್ರೀಕ್ ಗುಜರಾತ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಬಾರಾಮುಲ್ಲಾ ಜಿಲ್ಲೆ ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಮೊದಲು ರಾಜ್ಯವಾಗಿತ್ತು ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದು ಎ ವಿಧಿನ ರದ್ದುಪಡಿಸಿ ಈಗ ಇದನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಪರಿವರ್ತಿಸಿದರು ನೆಕ್ಸ್ಟ್ ಕ್ವಶನು ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿಸಿ ಬರೆದಿರುವುದಿಲ್ಲ ಹಸಿರು ಕ್ರಾಂತಿ ಕೃಷಿ ಬಿಳಿ ಕ್ರಾಂತಿ ಹತ್ತಿ ಉತ್ಪಾದನೆ ನೀಲಿ ಕ್ರಾಂತಿ ಮೀನುಗಾರಿಕೆ ಹಳದಿ ಕ್ರಾಂತಿ ಎಣ್ಣೆ ಬೀಜ ಉತ್ಪಾದನೆ ನೋಡ್ರಿ ಇದ್ರೆ ಕರೆಕ್ಟ್ ಆನ್ಸರು ಬಿಳಿ ಬಿಳಿ ಕ್ರಾಂತಿ ಅಂದ್ರೆ ಹಾಲಿನ ಉತ್ಪಾದನೆಗೆ ಸಂಬಂಧಿಸ ಸಂಬಂಧಪಟ್ಟಿದ್ದು ಇಲ್ಲಿ ಹತ್ತಿ ಅಂತ ಕೊಟ್ಟಿದ್ದಾರೆ ಸೊ ಇದು ತಪ್ಪು ನೆಕ್ಸ್ಟ್ ಕ್ವಶನು ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ ಘಟಪ್ರಭಾ ಮಲಪ್ರಭಾ ತುಂಗಭದ್ರಾ ಕಾಳಿ ನೋಡಿರಿ ಎಲ್ಲರಿಗೆ ಗೊತ್ತಿರುವ ಹಾಗೆ ಘಟಪ್ರಭಾ ನದಿಗೆ ಗೋಕಾಕ್ ಜಲಪಾತ ಸಂಬಂಧಪಟ್ಟೈತಿ ಇದು ಭಾರತದ ಅಂತ ಹೇಳಿ ಕರೀತಾರೆ ಇದನ್ನು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಐತಿ ನೆಕ್ಸ್ಟ್ ಕ್ವಶನು ಕರ್ನಾಟಕದಲ್ಲಿರುವ ಯಾವ ರಾಷ್ಟ್ರೀಯ ಉದ್ಯಾನ ಪ್ರೊಜೆಕ್ಟ್ ಟೈಗರ್ಗೆ ಸಂಬಂಧಿಸಿದೆ ನೋಡಿರಿ ಆಪ್ಷನ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಇದ್ರ ಕರೆಕ್ಟ್ ಆನ್ಸರು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಸೊ ಇವೆರಡು ಆಪ್ಷನ್ ಕರೆಕ್ಟು ಇದಕ್ಕೆ ಅವಾಗ ಗ್ರೇಸ್ ಕೊಟ್ಟಿದ್ರು ಸೊ ಇವೆರಡು ಆನ್ಸರ್ ಕರೆಕ್ಟ್ ನೋಡಿ ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಕ್ವಶನು ನೀವು ರೈಲ್ವೆ ನಿಲ್ದಾಣದ ನಿಲ್ದಾಣ ತಲುಪಿದಾಗ ನೀವು ಸಂಚರಿಸಲು ಉದ್ದೇಶಿಸಿರುವ ರೈಲು ಇನ್ನೇನು ಹೊರಡಿಸಲು ಅಥವಾ ಹೊರಡಲು ಸಿದ್ಧವಾಗಿರುವುದು ಗಮನಿಸುತ್ತೀರಿ ಹಾಗೂ ಟಿಕೆಟ್ ಖರೀದಿಸಲು ಸಮಯ ಇರುವುದಿಲ್ಲ ಆ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ ಏನು ರೈಲನ್ನು ತಪ್ಪಿಸಿಕೊಳ್ಳುವ ಬದಲು ಓಡಿ ಹೋಗಿ ರೈಲನ್ನು ಹತ್ತುವಿರಿ ಮತ್ತು ಟಿ ರವರಿಗೆ ನೀವು ಟಿಕೆಟ್ ಖರೀದಿಸಲು ಅಸಾಧ್ಯವಾದ ಬಗ್ಗೆ ತಿಳಿಸುವಿರಿ ಓಡಿ ರೈಲು ಹತ್ತುವಿರಿ ಮತ್ತು ಸದ್ದಿಲ್ಲದೆ ನಿಮ್ಮ ಪ್ರಯಾಣ ಮುಗಿಸುವಿರಿ ಮೊದಲು ಟಿಕೆಟ್ ಖರೀದಿಸುವಿರಿ ಹಾಗೂ ಒಂದು ವೇಳೆ ಇನ್ನೂ ರೈಲು ಇದ್ದರೆ ಹತ್ತುವಿರಿ ಅದೇ ರೈಲಿನಲ್ಲಿ ಸಂಚರಿಸುವ ನಿಮ್ಮ ಸ್ನೇಹಿತನಿಗೆ ಕರೆ ಮಾಡಿ ರೈಲಿನ ಅಲಾರಾಮ್ ಚೈನ್ ಎಳೆದು ರೈಲು ನಿಲ್ಲಿಸಲು ತಿಳಿಸುವಿರಿ ನೋಡ್ರಿ ಕರೆಕ್ಟ್ ಆನ್ಸರು ಮೊದಲು ಟಿಕೆಟ್ ಖರೀದಿಸುವಿರಿ ಹಾಗೂ ಒಂದು ವೇಳೆ ಇನ್ನೂ ರೈಲು ಇದ್ದರೆ ಹತ್ತುವಿರಿ ನೆಕ್ಸ್ಟ್ ಕ್ವಶನು ಇವೆಲ್ಲ ರೀಸ್ನಿಂಗ್ ರಿಲೇಟೆಡ್ ಕ್ವಶನ್ಸ್ ನೋಡಿರಿ ನೆಕ್ಸ್ಟು ನಿಮ್ಮ ಮೇಲಾಧಿಕಾರಿ ಕೊನೆಗಳಿಗೆಯಲ್ಲಿ ಒಂದು ತುರ್ತು ಕೆಲಸವನ್ನು ನಿಮಗೆ ಕೊಡುತ್ತಾರೆ ಆಗ ನೀವು ಏನು ಮಾಡುತ್ತೀರಿ ಕೊನೆಗಳಿಗೆಯಲ್ಲಿ ತಿಳಿಸಿರುವುದರಿಂದ ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿಸುವಿರಿ ಆ ಕಾರ್ಯವನ್ನು ಬೇರೆ ಸಹೋದ್ಯೋಗಿಗೆ ನಿಯೋಜಿಸಲು ಅವರಿಗೆ ಕೋರುವಿರಿ ಇದು ಅಸಾಧ್ಯವಾದುದರಿಂದ ರಜೆಯ ಮೇಲೆ ತೆರಳುವಿರಿ ಅವಶ್ಯಕತೆಗೆ ಅನುಗುಣವಾಗಿ ಕಾರ್ಯ ಮುಗಿಸಲು ಪ್ರಯತ್ನಿಸುವಿರಿ ನೋಡ್ರಿ ಕರೆಕ್ಟ್ ಆನ್ಸರು ಅವಶ್ಯಕತೆಗೆ ಅವಶ್ಯಕತೆಗೆ ಅನುಗುಣವಾಗಿ ಕಾರ್ಯವನ್ನು ಮುಗಿಸಲು ಪ್ರಯತ್ನಿಸುವಿರಿ ನೆಕ್ಸ್ಟ್ ಕ್ವಶನು ರಾಜವಂಶಗಳನ್ನು ಹಾಗೂ ರಾಜಧಾನಿಗಳನ್ನು ಹೊಂದಿಸಿ ಬರೆಯಿರಿ ಫಸ್ಟು ಚೋಳರು ಹೊಯ್ಸಳರು ಪಾಂಡ್ಯರು ರಾಷ್ಟ್ರಕೂಟರು ಈ ಕಡೆ ದ್ವಾರ ಸಮುದ್ರ ಅಂದ್ರೆ ಹಳೆಬೀಡು ಮಧುರೈ ಮಾಳಕೇಡ ಅಥವಾ ಮಾನ್ಯಕೇಟ ತಂಜಾವೂರು ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಸಿ ನೋಡ್ರಿ ಸಿ ಅಂತಂದ್ರೆ ಎ ಚೋಳರು ನೋಡ್ರಿ ಚೋಳರದು ತಂಜಾವೂರು ನೆಕ್ಸ್ಟು ಬಿ ಹೊಯ್ಸಳರು ಅಂದ್ರೆ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಕರೀತಾರೆ ಪಾಂಡ್ಯರು ಅಂತಂದ್ರೆ ಮಧುರೈ ರಾಷ್ಟ್ರಕೂಟರು ಮಾನ್ಯಕೇಟ ಅಥವಾ ಮಾಳಕೇಡ ಇವಿಷ್ಟು ರಾಜಧಾನಿಗಳು ರಾಜವಂಶಗಳು ನೆಕ್ಸ್ಟು ಕೆಳಗಿನ ಯಾವ ಗುಪ್ತ ಸಾಮ್ರಾಟನ ನಾಣ್ಯಗಳು ಅವನು ಕೊಳಲು ಅಥವಾ ವೀಣೆ ನುಡಿಸುವುದನ್ನು ಬಿಂಬಿಸುತ್ತವೆ ಚಂದ್ರಗುಪ್ತ ಒಂದು ಚಂದ್ರಗುಪ್ತ ಎರಡು ಸಮುದ್ರಗುಪ್ತ ಸ್ಕಂದಗುಪ್ತ ನೋಡ್ರಿ ಕರೆಕ್ಟ್ ಆನ್ಸರು ಸಿ ಸಮುದ್ರಗುಪ್ತ ಸಮುದ್ರಗುಪ್ತ ಗುಪ್ತರ ಪ್ರಸಿದ್ಧ ದೊರೆ ನೆಕ್ಸ್ಟ್ ರಾಜ ಮತ್ತು ವಾಸ್ತುಶಿಲ್ಪವನ್ನು ಹೊಂದಿಸಿ ಬರೆಯಲಾಗಿದೆ ಯಾವುದು ತಪ್ಪಾಗಿ ಹೊಂದಿಸಿ ಬರೆಯಲಾಗಿದೆ ತಿಳಿಸಿ ಕುತುಬುದ್ದೀನ್ ಅದಾಯಿದೀನ್ ಕಾ ಜೋಂಪ್ರಾ ಇಲ್ತಮಶ್ ಕುತುಬ್ ಮಿನಾರ್ ಅಲ್ಲಾವುದ್ದೀನ್ ಹೌಜ್ ಐ ಕಾಸಾ ಫಿರೋಜ್ ತುಗ್ಲಕ್ ತುಘಲಕಾಬಾದ್ ನೋಡಿದ ಕರೆಕ್ಟ್ ಆನ್ಸರು ಸಿ ಅಲ್ಲಾವುದ್ದೀನ್ ಹೌಜ್ ಐ ಕಾಸಾ ಇದು ಕರೆಕ್ಟ್ ಆಗಿ ಹೊಂದಿಸಿ ಬರೆದಿಲ್ಲ ಉಳಿದಿದ್ದಿಲ್ಲ ಕರೆಕ್ಟ್ ಅದಾವ ನೆಕ್ಸ್ಟ್ ಶಹನಾಮ ಬರೆದ ಲೇಖಕ ಯಾರು ಪಿರ್ದೌಸಿ ಅಲ್ಬರೋನಿ ಹಸನ್ ನಿಜಾಮಿ ಉತ್ ಬಿ ನೋಡಿ ಶಹನಾಮ ಬರೆದವರು ಪಿರ್ದೌಷಿ ಪಿರ್ದೌಷಿ ಎ ಪಿರ್ದೌಷಿ ನೋಡ್ರಿ ಪಿರ್ದೋಷಿ ಅವರು ಶಹನ ಇವರೊಬ್ರು ಪರ್ಷಿಯನ್ ಕವಿ ನೋಡ್ರಿ ಪರ್ಷಿಯನ್ ಕವಿ ಈ ಕೃತಿ ಐತಲ್ಲ ಅತ್ಯಂತ ದೀರ್ಘವಾದ ಕೃತಿ ನೋಡ್ರಿ ಅತ್ಯಂತ ದ್ವಿ ದೀರ್ಘವಾದ ಕೃತಿ ನೆಕ್ಸ್ಟ್ ಕ್ವಶನು ಸ್ಮಾರಕಗಳನ್ನು ನಿರ್ಮಿಸಿದ ಅವುಗಳ ಸರಿಯಾದ ಕಾಲಾನುಕ್ರಮ ಯಾವುದು ಆಪ್ಷನ್ ಎ ಕುತುಬ್ ಮಿನಾರ್ ಗೋಳಗುಮ್ಮಟ ಬುಲಂದರ್ವಾಜ್ ಕೆಂಪು ಕೋಟೆ ಗೋಳಗುಮ್ಮಟ ಬುಲಂದರ್ವಾಜ್ ಕೆಂಪು ಕೋಟೆ ಕುತುಬ್ ಮಿನಾರ್ ಕುತುಬ್ ಮಿನಾರ್ ಬುಲಂದರ್ವಾಜ್ ಕೆಂಪು ಕೋಟೆ ಗೋಳಗುಮ್ಮಟ ಗೋಳಗುಮ್ಮಟ ಕೆಂಪು ಕೋಟೆ ಬುಲಂದರ್ವಾಜ್ ಕುತುಬ್ ಮಿನಾರ್ ಇದ್ರ ಕರೆಕ್ಟ್ ಆನ್ಸರು ಸಿ ಕುತುಬ್ ಮಿನಾರ್ ಬುಲಂದರ್ವಾಜ್ ಕೆಂಪು ಕೋಟೆ ಗೋಳಗುಮ್ಮಟ ನೋಡಿರಿ ಕುತುಬ್ ಮಿನಾರನ್ನ ಕಟ್ಟಿದ್ದು ನೂರ ತೊಂಬತ್ತೆರಡು ನೂರ ತೊಂಬತ್ತೆರಡು ನೂರ ಇಪ್ಪತ್ತರ ಕಾಲದಲ್ಲಿ ನೆಕ್ಸ್ಟ್ ಬುಲಂದ್ ದರ್ವಾಜನ್ನ ಕಟ್ಟಿದ್ದು ನೂರ ಒಂದರಲ್ಲಿ ನೆಕ್ಸ್ಟ್ ಕೆಂಪು ಕೋಟೆ ಕೆಂಪು ಕೋಟೆ ಹದಿನಾರು ನೂರ ಮೂವತ್ತೊಂಬತ್ತು ನಲವತ್ತೆಂಟರ ಕಾಲದಲ್ಲಿ ನೆಕ್ಸ್ಟ್ ಗೋಳಗುಮ್ಮಟ ಗೋಳಗುಮ್ಮಟ ನೂರ ಐವತ್ತಾರು ನೆಕ್ಸ್ಟ್ ಕ್ವಶನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮವನ್ನು ಆರಂಭಿಸಿದ ಬ್ರಿಟಿಷ್ ಅಧಿಕಾರಿ ಯಾರು ಲಾರ್ಡ್ ವೆಲ್ಲಸ್ಲಿ ಲಾರ್ಡ್ ಆಕ್ಲ್ಯಾಂಡ್ ಲಾರ್ಡ್ ಡಾಲ್ಹೌಸಿ ವಾರನ್ ಹೆಸ್ಟಿಂಗ್ಸ್ ಇದು ಕರೆಕ್ಟ್ ಆನ್ಸರು ಲಾರ್ಡ್ ಡಾಲ್ ಹೌಸಿ ಇವನು ಅಧಿಕಾರವಾದಿ ಎಷ್ಟಿತ್ತು ನೋಡ್ರಿ ಹದಿನೆಂಟುನೂರ ನಲವತ್ತಾರರಿಂದ ಹದಿನೆಂಟುನೂರ ಐವತ್ತಾರು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ನಮ್ಮ ಪ್ರಥಮ ಸ್ವಾತಂತ್ರ್ಯ ಹೋರಾಟ ನೋಡ್ರಿ ಹದಿನೆಂಟುನೂರ ಐವತ್ತೇಳರಲ್ಲ ಆತಲ್ಲ ಅದಕ್ಕೆ ಇದು ಒಂದು ಮುಖ್ಯ ಕಾರಣವಾಗಿತ್ತು ನೆಕ್ಸ್ಟ್ ಕ್ವಶನು ಈ ಕೆಳಗಿನ ಯಾವ ಘಟನೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೈಟ್ಹುಡ್ ಬಿರುದು ತ್ಯಜಿಸಲು ಕಾರಣವಾಯಿತು ಲಾಲಾ ಲಜಪತ್ ರಾಯರವರ ಸಾಯಲು ಕಾರಣವಾದ ಲಾಠಿ ಚಾರ್ಜ್ ವಿರುದ್ಧ ಪ್ರತಿಭಟಿಸಲು ಜಲಿಯನ್ ವಾಲಾಬಾಗ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟಿಸಲು ಅಸಹಕಾರಿ ಚಳುವಳಿಯ ನಾಯಕರಿಗೆ ಬೆಂಬಲ ಸೂಚಿಸಲು ಸೈಮನ್ ಮಿಷನ್ ಆಗಮನದ ವಿರುದ್ಧ ಪ್ರತಿಭಟಿಸುತ್ತಿರುವ ಪ್ರತಿಭಟನಾಕಾರರ ಬೆಂಬಲ ವ್ಯಕ್ತಪಡಿಸಲು ಇದು ಕರೆಕ್ಟ್ ಆನ್ಸರು ಜಲಿಯನ್ ವಾಲಾಬಾಗ ಹತ್ಯಾಕಾಂಡ ಹತ್ತೊಂಬತ್ತು ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ ಹತ್ಯೆ ಕಂಡತ್ತಲ್ಲ ಅದರ ವಿರುದ್ಧವಾಗಿ ರವೀಂದ್ರನಾಥ್ ಟ್ಯಾಗೂರ್ ಅವರು ನೈಟ್ಹುಡ್ ಬಿರುದನ್ನು ತ್ಯಜಿಸಿದರು ಅದಲ್ಲದೆ ಮಹಾತ್ಮ ಗಾಂಧಿ ನೋಡ್ರಿ ಮಹಾತ್ಮ ಗಾಂಧಿ ಕೈಸರ್ ಎ ಹಿಂದ್ ಪ್ರಶಸ್ತಿಯನ್ನು ಸಹ ಅವರು ತ್ಯಜಿಸ್ತಾರೆ ನೆಕ್ಸ್ಟ್ ಕ್ವಶನು ಈ ಕೆಳಗಿನ ನಾಯಕ ನಾಯಕರುಗಳಲ್ಲಿ ಯಾರು ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು ಗೋಪಾಲಾಚಾರಿ ಎಂ ಕೆ ಗಾಂಧಿ ರಾ ಜವಾಹರ್ಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರ್ ಸಿ ಜವಾಹರಲಾಲ್ ನೆಹರು ಅವರು ಜವಾಹರ್ ನೆಹರು ನೆಹರೂರವರು ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು ನೆಕ್ಸ್ಟ್ ಕ್ವಶನು ಹೊಸ ಭಾರತೀಯ ಪರಮಾಧಿಕಾರ ದೇಶದ ಮೊದಲ ಗವರ್ನರ್ ಜನರಲ್ ಯಾರು ಲಾರ್ಡ್ ಮೌಂಟ್ ಬ್ಯಾಟನ್ ವಲ್ಲಭಭಾಯಿ ಪಟೇಲ್ ರಾಜಗೋಪಾಲಾಚಾರಿ ರಾಜೇಂದ್ರ ಪ್ರಸಾದ್ ನೋಡ್ರಿ ಸ್ವತಂತ್ರ ನಂತರ ಅಂದರೆ ಹೊಸ ಭಾರತೀಯ ಪರಮಾಧಿಕಾರಿ ಅಂದ್ರೆ ಬ್ರಿಟಿಷರು ನಮಗೆ ಆಡಳಿತವನ್ನು ಬಿಟ್ಟುಕೊಟ್ಟಾಗ ಯಾರಾಗಿದ್ರು ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿದ್ರು ಲಾರ್ಡ್ ಮೌಂಟ್ ಬ್ಯಾಟನ್ ಆದಮೇಲೆ ಫಸ್ಟು ಭಾರತೀಯದ ಭಾರತೀಯ ಜನರಲ್ ಯಾರಾಗಿದ್ರು ಅಂದ್ರೆ ರಾಜಗೋಪಾಲಾಚಾರ್ಯ ಆಗಿದ್ರು ಇವ್ರ ಕಡೆಯಿಂದ ಇವ್ರಿಗೆ ಅಧಿಕಾರ ಹಸ್ತಾಂತರಗೊಂಡಿತ್ತು ನೆಕ್ಸ್ಟ್ ಕ್ವಶನು ನಾಯಕರುಗಳಿಗೆ ಅವರು ಕ್ರಾಂತಿಯ ಕೇಂದ್ರ ಸ್ಥಾನಗಳ ಜೊತೆ ಹೊಂದಿಸಿ ಬರೆಯಿರಿ ಕನ್ವರ್ ಸಿಂಗ್ ನಾನಾ ಸಾಹೇಬ್ ಹಜರತ್ ಮಹಲ್ ರಾಣಿ ಲಕ್ಷ್ಮೀಬಾಯಿ ಈ ಕಡೆ ಝಾನ್ಸಿ ಬಿಹಾರ್ ಲಕ್ನೌ ಕಾನ್ಪುರ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಬಿ ಕರೆಕ್ಟ್ ಆನ್ಸರ್ ನೋಡ್ರಿ ಬಿ ಕರೆಕ್ಟ್ ಅಂತಂದ್ರೆ ಕನ್ವರ್ ಸಿಂಗು ಬಿಹಾರದಲ್ಲಿ ನಾನಾ ಸಾಹೇಬ್ ಕಾನ್ಪುರದಲ್ಲಿ ಹಜರತ್ ಮಹಲ್ ಲಕ್ನೋದಲ್ಲಿ ರಾಣಿ ಲಕ್ಷ್ಮಿಬಾಯಿ ಝಾನ್ಸಿಯಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಹೇಳೋಕ್ಕಿಂತ ಮೊದ್ಲಾ ಹದಿನೆಂಟುನೂರ ಐವತ್ತರ ದಂಗೆ ಅಂತಂತ ಕರಿತಿದ್ರಲ್ಲ ಅದು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಈ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನೀವು ಡಿಟೇಲಾಗಿ ಸ್ಟಡಿ ಮಾಡಿರಿ ಅಂತಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಬರ್ತಾವೆ ನೆಕ್ಸ್ಟ್ ಕ್ವೆಶನು ಈ ಕೆಳಗಿನ ಪರ್ಯಾಯಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ ನೋಡಿರಿ ಇಲ್ಲೇ ಇದನ್ನು ಕೊಟ್ಟರು ಕ್ವಶನ್ಸು ಅದರಲ್ಲಿ ಒಂದು ಮಿಸ್ಸಿಂಗ್ ನಂಬರ್ ಐತೆ ಆ ಮಿಸ್ಸಿಂಗ್ ನಂಬರ್ನ ನೀವು ಫೈಂಡ್ ಔಟ್ ಮಾಡಬೇಕು ಇಲ್ಲೈತೆ ನೋಡಿರಿ ಮಿಸ್ಸಿಂಗ್ ನಂಬರ್ ಅಂತೇಳಿ ಫೈಂಡ್ ಔಟ್ ಮಾಡಬೇಕು ಇಪ್ಪತ್ತೆರಡು ಮೂವತ್ತು ಮೂವತ್ತೆರಡು ಇವು ಯಾವುದು ಅಲ್ಲ ನೋಡಿರಿ ಇದ್ರ ಕರೆಕ್ಟ್ ಆನ್ಸರು ಬಿ ಮೂವತ್ತು ಬಿ ಮೂವತ್ತು ಹೆಂಗೆ ಅಂತಂದರೆ ನೋಡಿರಿ ಫೈ ಇಂಟು ಫೋರ್ ಫಸ್ಟ್ ಒನ್ ಫೈ ಇಂಟು ಫೋರ್ ಈಕ್ವಲ್ ಟು ಟ್ವೆಂಟಿ ಟ್ವೆಂಟಿ ಮೈನಸ್ ಸಿಕ್ಸ್ ಈಕ್ವಲ್ ಟು ಫೋರ್ಟೀನ್ 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 ಬಂತು ಮೈನಸ್ ಟು ಕಾಮನ್ ಫ್ಯಾಕ್ಟರ್ ನೋಡ್ರಿ ಮೈನಸ್ ಎಲ್ಲ ಕಡೆ ಟೂ ತೊಗೋಬೇಕು ಅಂತಂದ್ರೆ ట్వెల్వ్ బు ఫస్ట్ ఆన్సర్ ట్వెల్వ్ నెక్స్ట్ సెకండ్ సిక్స్ ఇంటు ఫైవ్ ఈక్వల్ టు థర్టీ థర్టీ మైనస్ సవెన్ ఎస్ట్ బంద్రీ థర్టీ మైనస్ సెవెన్ ట్వంటీ త్రీ ట్వంటీ త్రీ మైనస్ టూ కమన్ ఫ్యాక్టర్ టు ట్వంటీ వన్ నెక్స్ట్ ఫోర్ ఇంటు టెన్ ఈక్వల్ టు ఫి మైనస్ ఫార్టీ మైనస్ ఎయిట్ ఈక్వల్ టు థర్టీ టూ ತರ್ಟಿ ಟೂ ಮೈನಸ್ ಕಾಮನ್ ಫ್ಯಾಕ್ಟರ್ ಟು ಈಕ್ವಲ್ ಟು ಥರ್ಟಿ ಆನ್ಸರ್ ಬಿ ನೆಕ್ಸ್ಟು ಸಂಕೋಶ್ ನದಿಯು ಕೆಳಗಿನ ಯಾವ ಎರಡು ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಬಿಹಾರ್ ಮತ್ತು ಜಾರ್ಖಂಡ್ ಇದ್ರ ಕರೆಕ್ಟ್ ಆನ್ಸರು ಬಿ ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ್ ನೋಡಿ ಸಂಕೋಶ್ ನದಿ ಭೂತಾನ್ ನಲ್ಲಿ ಭೂತಾ ಭೂತಾನ ಇದೊಂದು ಬ್ರಹ್ಮಪುತ್ರದ ಉಪನದಿ ಬ್ರಹ್ಮಪುತ್ರ ನದಿಯ ಉಪನದಿ ನೋಡ್ರಿ ನೆಕ್ಸ್ಟ್ ಕ್ವಶನು ಭಾರತವನ್ನು ಬಿಟ್ಟರೆ ಯಾವ ಎರಡು ಕೆಳಗಿನ ದೇಶಗಳಲ್ಲಿ ತಮಿಳು ಭಾಷೆ ಆಡಳಿತ ಭಾಷೆಯಾಗಿದೆ ಮಾರಿಸಸ್ ಮತ್ತು ಮಲೇಷಿಯಾ ಮಲೇಷಿಯಾ ಮತ್ತು ಇಂಡೋನೇಷಿಯಾ ಶ್ರೀಲಂಕಾ ಮತ್ತು ಮಾರಿಸಸ್ ಶ್ರೀಲಂಕಾ ಮತ್ತು ಸಿಂಗಪುರ್ ಇವರು ಕರೆಕ್ಟ್ ಆನ್ಸರು ಶ್ರೀಲಂಕಾ ಮತ್ತು ಸಿಂಗಪುರ್ ನೆಕ್ಸ್ಟ್ ಕ್ವಶನು ಸಿಮ್ ಇದರ ವಿಸ್ತೃತ ರೂಪ ನೋಡಿರಿ ಸಿಮ್ ಇದರ ವಿಸ್ತೃತ ರೂಪ ಆಪ್ಷನ್ ಎ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್ ನೆಕ್ಸ್ಟು ಕೆಳಗಿನ ಯಾವ ರೈಲು ಗಾಡಿಯು ದೆಹಲಿ ಮತ್ತು ವಾಘಾ ನಗರಗಳ ನಡುವೆ ಸಂಚರಿಸುತ್ತದೆ ಶತಾಬ್ದಿ ಎಕ್ಸ್ಪ್ರೆಸ್ ತಾರ್ ಎಕ್ಸ್ಪ್ರೆಸ್ ಮೈತ್ರಿ ಎಕ್ ಮೈತ್ರಿ ಎಕ್ಸ್ಪ್ರೆಸ್ ಸಂಜೋತಾ ಎಕ್ಸ್ಪ್ರೆಸ್ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಸಂಜೋತಾ ಎಕ್ಸ್ಪ್ರೆಸ್ ಸಂಜೋತಾ ಎಕ್ಸ್ಪ್ರೆಸ್ಸು ದೆಹಲಿ ಮೂಲಕ ಮತ್ತು ವಾಗಾಗಡಿಯ ದೆಹಲಿಯಿಂದ ವಾಗ ಗಡಿಯ ಮೂಲಕ ಪಾಕಿಸ್ತಾನದ ಲಾಹೋರ್ಗೆ ಮೊದಲು ಹೋಗ್ತಾ ಇತ್ತು ಈಗ ಇವೆಲ್ಲ ರೈಲುಗಳು ಬಂದ್ ಆಗಿದ್ದಾವೆ ನೆಕ್ಸ್ಟ್ ಕ್ವಶನು ಸೂಕ್ಷ್ಮ ಪ್ರಸರಣ ಇದಾಗಿದೆ ಪ್ರಣಾಳಿಯ ಸೂಕ್ಷ್ಮ ಜೀವಿಗಳ ಪ್ರಸರಣ ಪ್ರಣಾಳಿಯ ಸಸ್ಯಗಳ ಪ್ರಸರಣ ಪ್ರಣಾಳಿಯ ಜೀವಕೋಶಗಳ ಪ್ರಸರಣ ಸಸ್ಯ ಪ್ರಮಾಣದಲ್ಲಿ ಸಸ್ಯಗಳನ್ನು ಬೆಳೆಸುವುದು ನೋಡಿರಿ ಇದು ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಪ್ರಣಾಳಿಯ ಸಸ್ಯಗಳ ಪ್ರಸರಣ ನೋಡಿರಿ ನೆಕ್ಸ್ಟ್ ಕ್ವೆಶನು ತ್ಯಾಜ್ಯ ನೀರಿನ ಬಿ ಓಡಿಯನ್ನು ಇಲ್ಲಿ ನೋಡ್ರಿ ಇಲ್ಲಿ ಬಿ ಓಡಿಯನ್ನು ಆಗಬೇಕು ಬಿ ಓಡಿಯನ್ನು ಇದರ ಪ್ರಮಾಣವನ್ನು ಅಳೆಯುವುದರ ಮೂಲಕ ಅಂದಾಜಿಸಲಾಗುತ್ತದೆ ಒಟ್ಟು ಸಾವಯವ ಜೈವಿಕ ಸಾವಯವ ಆಮ್ಲಜನಕ ವಿಕಸನ ಆಮ್ಲಜನಕ ಬಳಕೆ ನೋಡಿರಿ ಕರೆಕ್ಟ್ ಆನ್ಸರು ಆಮ್ಲಜನಕ ಬಳಕೆ ಆಮ್ಲಜನಕ ಬಳಕೆಯಿಂದ ನಾವು ಬಿ ಓಡಿಯ ಪ್ರಮಾಣವನ್ನು ಅಳಿತೇವೆ ನೋಡ್ರಿ ಬಿ ಓಡಿ ಅಂತಂದ್ರೆ ಬಿ ಒ ಡಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ನೆಕ್ಸ್ಟ್ ಕ್ವಶನು ಕಲ್ಲು ಹೂವುಗಳು ಇವುಗಳ ಕೂಡಿಕೆಯಿಂದಾಗಿರುತ್ತದೆ ಬ್ಯಾಕ್ಟೀರಿಯಾ ಮತ್ತು ಸಿಲಿಂದ್ರಗಳು ಪಾಚಿ ಮತ್ತು ಬ್ಯಾಕ್ಟೀರಿಯಾ ಸಿಲೀಂದ್ರಗಳು ಮತ್ತು ಪಾಚಿ ಸಿಲಿಂದ್ರಗಳು ಮತ್ತು ವೈರಸ್ ನೋಡ್ರಿ ಕರೆಕ್ಟ್ ಆನ್ಸರು ಸಿಲೀಂದ್ರಗಳು ಮತ್ತು ಪಾಚಿ ಕಲ್ಲು ಹೂವುಗಳು ಇದರಿಂದ ಕೂಡಿರುತ್ತವೆ ಸಿಲಿಂದ್ರ ಮತ್ತು ಪಾಚಿಯಿಂದ ನೆಕ್ಸ್ಟ್ ಕ್ವಶನು ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಜನರ ರಕ್ತದಲ್ಲಿ ಹಾಗೂ ಅಂಗಾಂಶದಲ್ಲಿ ಅಥವಾ ಅಂಗಾಂಶಗಳಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಲು ಕಾರಣವೇನು ಕಡಿಮೆ ತಾಪಮಾನ ವಾತಾವರಣದ ಕಡಿಮೆ ಒತ್ತಡ ವಾತಾವರಣದ ಹೆಚ್ಚಿನ ಒತ್ತಡ ಕಡಿಮೆ ತಾಪಮಾನ ಮತ್ತು ವಾತಾವರಣದ ಹೆಚ್ಚಿನ ಒತ್ತಡ ಎರಡು ನೋಡಿರಿ ಕರೆಕ್ಟ್ ಆನ್ಸರು ವಾತಾವರಣದ ಕಡಿಮೆ ಒತ್ತಡ ಯಾಕಂತಂದ್ರೆ ಎತ್ತರ ಪ್ರದೇಶಕ್ಕೆ ನಾವು ಹೋದಂತೆ ಹೋದಂತೆ ಗಾಳಿಯ ಪ್ರಮಾಣ ಕಡಿಮೆ ಆಕೈತೆ ಈಗ ನೀವು ಫಾರ್ ಎಕ್ಸಾಂಪಲು ಮೌಂಟ್ ಎವರೆಸ್ಟ್ ನೋಡ್ರಿ ಮೌಂಟ್ ಎವರೆಸ್ಟ್ ಏರ್ತಿರ್ತಾರಲ್ಲ ಅವರು ಆಕ್ಸಿಜನ್ನನ್ನು ತೆಗೆದುಕೊಂಡು ಹೋಗಿರ್ತಾರೆ ಸೊ ಯಾಕಂತಂದ್ರೆ ಮೇಲ್ಮೇಲೆ ಮೇಲೆ ಹೋದಂತೆ ಗಾಳಿಯ ಪ್ರಮಾಣ ಆಮ್ಲಜನಕದ ಪ್ರಮಾಣ ಕಡಿಮೆ ಆಕೈತೆ ನೆಕ್ಸ್ಟ್ ಕ್ವಶನು ಕೆಳಗಿನವುಗಳಲ್ಲಿ ಯಾವುದ ಯಾವುದು ಹೀರುವಿಕೆಯ ಉದಾಹರಣೆಯಾಗಿದೆ ಹೀರುವಿಕೆಯ ಉದಾಹರಣೆಯಾಗಿದೆ ಸಿಲಿಕಾ ಜಲ್ ಮೇಲಿಂದಿರುವ ನೀರು ಕ್ಯಾಲ್ಸಿಯಂ ಕ್ಲೋರೈಡ್ ಮೇಲಿರುವ ನೀರು ಸೂಕ್ಷ್ಮವಾಗಿ ವಿಭಜಿಸಿದ ನಿಕ್ಕಲ್ ಮೇಲಿರುವ ಹೈಡ್ರೋಜನ್ ಕಡಿಮೆ ತಾಪಮಾನ ಹಾಗೂ ವಾತಾವರಣದ ಹೆಚ್ಚಿನ ಒತ್ತಡ ಎರಡು ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಬಿ ಕ್ಯಾಲ್ಸಿಯಂ ಕ್ಲೋರೈಡ್ ಮೇಲಿರುವ ನೀರು ನೋಡಿ ಪಿ ಎಸ್ ಐ ಅಥವಾ ಪಿ ಸಿ ಎಕ್ಸಾಮ್ಸಿಗೆ ಪಿ ಎಸ್ ಐ ಅಥವಾ ಪಿ ಸಿ ಎಕ್ಸಾಮ್ಸಿಗೆ ಸೈನ್ಸು ಜಾಸ್ತಿ ರೀಸೆಂಟಾಗಿ ರೀಸೆಂಟಾಗಿ ಸೈನ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಸೊ ಸೈನ್ಸ್ನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಓದಿ ನೆಕ್ಸ್ಟ್ ಕ್ವಶನು ಕೆಳಗೆ ನಮೂದಿಸಿದ ಯಾವ ಇಲಾಖೆಯು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗವಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮಾಹಿತಿ ತಂತ್ರಜ್ಞಾನ ಇಲಾಖೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ ಜೈವಿಕ ತಂತ್ರಜ್ಞಾನ ಇಲಾಖೆ ನೋಡಿರಿ ಕರೆಕ್ಟ್ ಆನ್ಸರು ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಇದು ಇಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗವಲ್ಲ ಇವು ಇನ್ನುಳಿದ ಮೂರದವಲ್ಲ ಇವು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗ ನೆಕ್ಸ್ಟ್ ಕ್ವಶನು ಭಾರತದ ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ಲರನ್ನು ನೇಮಿಸುವವರು ಯಾರು ಪ್ರಧಾನಮಂತ್ರಿ ಹಣಕಾಸು ಮಂತ್ರಿ ರಾ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿ ರಾಷ್ಟ್ರಪತಿ ನೋಡಿದ್ರಿ ಕರೆಕ್ಟ್ ಆನ್ಸರು ರಾಷ್ಟ್ರಪತಿ ಅಂದ್ರೆ ಸಿ ಎ ಜಿ ಅಂತಾರೆ ನೋಡ್ರಿ ಸಿ ಎ ಜಿ ಇವ್ರ ಆರ್ಟಿಕಲ್ಲು ಒನ್ ಫಾರ್ಟಿ ಏಟ್ ರಿಲೇಟೆಡ್ ನೋಡ್ರಿ ಒನ್ ಫಾರ್ಟಿ ಏಯ್ಟ್ ನೆಕ್ಸ್ಟ್ ಕ್ವಶನು ನವದೆಹಲಿಯಲ್ಲಿ ಪ್ರಧಾನ ಕಾರ್ಯಾಲಯ ಹೊಂದಿರುವ ಸಿಬ್ಬಂದಿ ನೇಮಕಾತಿ ಆಯೋಗವನ್ನು ಸ್ಥಾಪಿಸಿದ್ದು ಜುಲೈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಜುಲೈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತಾರು ಜುಲೈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಜುಲೈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ನೋಡಿರಿ ಇದ್ರ ಕರೆಕ್ಟ್ ಆನ್ಸರು ಜುಲೈ ಜುಲೈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತಾರು ಅಂದರೆ ಆಪ್ಷನ್ ಬಿ ನೆಕ್ಸ್ಟ್ ಕ್ವೆಶನು ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಏಕಸದನ ಶಾಸಕಾಂಗ ಹೊಂದಿದೆ ಅಂದರೆ ಕೇವಲ ವಿಧಾನಸಭೆ ಅಷ್ಟೇ ಹೊಂದೈತೆ ಅಂತ ಕೇಳಾರ ಬಿಹಾರ ಮಹಾರಾಷ್ಟ್ರ ಕರ್ನಾಟಕ ರಾಜಸ್ಥಾನ್ ಕರೆಕ್ಟ್ ಆನ್ಸರು ರಾಜಸ್ಥಾನ್ ಉಳಿದ ಮೂರು ಕಡೆ ವಿಧಾನ ಪರಿಷತ್ಗಳು ಸಹ ಇದ್ದಾವೆ ನೆಕ್ಸ್ಟ್ ಕ್ವಶನು ಸಂವಿಧಾನದ ಯಾವ ಅನುಚ್ಛೇದ ರಾಜ್ಯಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸಂಘಟಿಸುವ ಬಗ್ಗೆ ವಿವರಿಸುತ್ತದೆ ಅನುಚ್ಛೇದ ನಲವತ್ತು ನಲವತ್ತೆರಡು ಮೂವತ್ತೇಳು ಮೂವತ್ತೊಂಬತ್ತು ನೋಡಿರಿ ಕರೆಕ್ಟ್ ಆನ್ಸರು ಅನುಚ್ಛೇದ ನಲವತ್ತು ಇದು ಗ್ರಾಮ ಪಂಚಾಯತಿಗಳ ಬಗ್ಗೆ ತಿಳಿಸ್ತದೆ ಇವೆಲ್ಲ ರಾಜ್ಯ ನಿರ್ದೇಶಕ ತತ್ವಗಳು ನೋಡ್ರಿ ರಾಜ್ಯ ನಿರ್ದೇಶಕ ತತ್ವಗಳು ಭಾಗ ಸಂವಿಧಾನದ ಭಾಗ ನಾಲ್ಕು ಇದು ನಲವತ್ತೆರಡನೇ ಅನುಚ್ಛೇದ ನೋಡ್ರಿ ನಲವತ್ತೆರಡನೇ ಅನುಚ್ಛೇದ ಮಟರ್ನಿಟಿ ಬೆನಿಫಿಟ್ಸ್ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಮಹಿಳೆಯರಿಗೆ ಅವರಿಗೆ ಮೆಟ್ರಿನಿಟಿ ಬೆನಿಫಿಟ್ ಬಗ್ಗೆ ತಿಳಿಸ್ತೈತೆ ಅಂದರೆ ಸ್ತ್ರೀಯರಿಗೆ ಪ್ರಸೂತಿ ಪ್ರಯೋಜನಗಳು ನೆಕ್ಸ್ಟ್ ಅನುಚ್ಛೇದ ಮೂವತ್ತೊಂಬತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ನೆಕ್ಸ್ಟು ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಮಧ್ಯಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಉತ್ತರ ಪ್ರದೇಶ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಆನ್ಸರು ಕರೆಕ್ಟು ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಇತ್ತು ಈಗ ರೀಸೆಂಟಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಧ್ಯಪ್ರದೇಶ ಪ್ರಥಮ ಸ್ಥಾನ ತಗೊಂಡೋತಿ ಕರ್ನಾಟಕ ಎರಡನೇ ಸ್ಥಾನ ಇಲ್ಲಿ ಟೋಟಲ್ ಐದುನೂರ ಇಪ್ಪತ್ತಾರು ಹುಲಿಗಳು ಕರ್ನಾಟಕದಲ್ಲಿ ಐದುನೂರ ಇಪ್ಪತ್ನಾಲ್ಕು ಹುಲಿಗಳು ನೆಕ್ಸ್ಟ್ ಕ್ವೆಶನು ಎರಡು ಸಾವಿರದ ಹದಿನೈದರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಶ್ರೀ ರಘುವೀರ್ ಚೌಧರಿ ಅವರು ಯಾವ ಭಾಷೆ ಬರಹಗಾರರಾಗಿದ್ದಾರೆ ಭೋಜಪುರಿ ಮರಾಠಿ ಗುಜರಾತಿ ಹಿಂದಿ ಇದರ ಕರೆಕ್ಟ್ ಆನ್ಸರು ಗುಜರಾತಿ ನೋಡಿ ನೆಕ್ಸ್ಟು ಬ್ರಿಕ್ಸ್ ವಿಶ್ವದ ಐದು ಉದಯೋನ್ಮುಖ ರಾಷ್ಟ್ರೀಯ ಆರ್ಥಿಕತೆಯ ಒಕ್ಕೂಟದ ಒಂದು ಸಂಸ್ಥೆಯಾಗಿದೆ ಕೆಳಗಿನ ಕೆಳಗಿನವುಗಳಲ್ಲಿ ಯಾವುದು ಇದರ ಸದಸ್ಯ ರಾಷ್ಟ್ರವಾಗಿರುವುದಿಲ್ಲ ಬ್ರಿಟನ್ ರಷ್ಯಾ ಭಾರತ ಚೀನಾ ನೋಡ್ರಿ ಕರೆಕ್ಟ್ ಆನ್ಸರು ಬ್ರಿಟನ್ ಬ್ರಿಟನ್ನು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಲ್ಲ ನಿಮಗೆ ಬ್ರಿಕ್ಸ್ ಅಂತೇಳಿ ನೆನಪಿಟ್ರಿ ನಿಮಗೆ ಈಸಿಲಿ ಇದರದ್ದು ಸದಸ್ಯ ರಾಷ್ಟ್ರ ಗೊತ್ತಕ್ಕೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಇವಿಷ್ಟು ಸದಸ್ಯ ರಾಷ್ಟ್ರಗಳು ನೆಕ್ಸ್ಟ್ ಕ್ವಶನು ಭಾರತೀಯ ಸೇನೆಯ ಉತ್ತರ ಕಮಾಂಡ್ನ ಪ್ರಧಾನ ಕಚೇರಿ ಎಲ್ಲಿದೆ ಜಮ್ಮು ಶ್ರೀನಗರ್ ಉಧಂಪುರ್ ಪುರಿ ನೋಡಿ ಕರೆಕ್ಟ್ ಆನ್ಸರು ಉಧಂಪುರ್ ಸಿ ಉಧಂಪುರ್ ಭಾರತೀಯ ಸೇನೆಯ ಉತ್ತರ ಕಮಾಂಡ್ ನೆಕ್ಸ್ಟ್ ಕ್ವಶನು ನೋಡಿರಿ ಇನ್ನೊಂದು ಇದ್ರೊಳಗೆ ಟೋಟಲ್ ಎಷ್ಟು ಕಮಾಂಡ್ ಅಂದ್ರೆ ಏಳು ಕಮಾಂಡ್ ಅದ ನೋಡ್ರಿ ಏಳು ಕಮಾಂಡು ಅದರ ಪ್ರಧಾನ ಕಚೇರಿಗಳನ್ನು ನೋಡಿರಿ ನೆಕ್ಸ್ಟು ಕೆಳಗೆ ನಮೂದಿಸಿದ ರಾಜ್ಯಗಳಲ್ಲಿ ಯಾವ ರಾಜ್ಯ ಇಲ್ಲಿಯವರೆಗೂ ಬಯಲು ಮಲ ವಿಸರ್ಜನೆ ಮುಕ್ತ ರಾಜ್ಯ ಎಂದು ಘೋಷಿಸಲಾ ಘೋಷಿಸಲಾಗಿರುವುದಿಲ್ಲ ಉತ್ತರ ಪ್ರದೇಶ ಸಿಕ್ಕಿಂ ಹಿಮಾಚಲ್ ಪ್ರದೇಶ್ ಕೇರಳ ನೋಡ್ರಿ ಕರೆಕ್ಟ್ ಆನ್ಸರು ಕರೆಂಟ್ ಅಫೇರ್ಸ್ ಕ್ವಶನು ಕರೆಕ್ಟ್ ಆನ್ಸರು ಉತ್ತರ ಪ್ರದೇಶ್ ನೆಕ್ಸ್ಟ್ ಕ್ವಶನು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟಿದೆ ಒಂದು ಒಂಬೈನೂರ ಐವತ್ತು ಮಹಿಳೆಯರು ಅಂದರೆ ಒಂದು ಸಾವಿರ ಪುರುಷರಿಗೆ ಒಂಬೈನೂರ ಐವತ್ತು ಮಹಿಳೆಯರು ಒಂದು ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಮಹಿಳೆಯರು ಒಂದು ಸಾವಿರ ಪುರುಷರಿಗೆ ಒಂಬೈನೂರ ತೊಂಬತ್ತು ಮಹಿಳೆಯರು ಒಂದು ಸಾವಿರ ಪುರುಷರಿಗೆ ಒಂಬೈನೂರ ಹತ್ತು ಮಹಿಳೆಯರು ನೋಡ್ರಿ ಕರೆಕ್ಟ್ ಆನ್ಸರು ಬಿ ಒಂಬೈನೂರ ನಲವತ್ತು ಮಹಿಳೆಯರು ಅಂದರೆ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಮಹಿಳೆಯರು ನೆಕ್ಸ್ಟ್ ಕ್ವೆಶನು ಎರಡು ಸಾವಿರದ ಹದಿನಾರನೇ ಸಾಲಿನ ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಯಾವ ಭಾರತೀಯರಿಗೆ ನೀಡಿರುವುದಿಲ್ಲ ಟಿ ಎಮ್ ಕೃಷ್ಣ ಕೃಷ್ಣನ್ ಬೇಜ್ವಾಡ್ ವಿಲ್ಸನ್ ಮದರ್ ತೆರೇಸಾ ಮೇಲಿನ ಯಾವುದೂ ಅಲ್ಲ ನೋಡ್ರಿ ಕರೆಕ್ಟ್ ಆನ್ಸರು ಮದರ್ ತೆರೇಸಾ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಈಕೀಗೆ ನೀಡಿಲ್ಲ ಮದರ್ ತೆರೇಸ ಅವ್ರಿಗೆ ನೀಡಿಲ್ಲ ಟಿ ಎಮ್ ಕೃಷ್ಣನು ಮತ್ತು ಬೇಜ್ವಾಡ್ ವಿಲ್ಸನ್ರವ್ರಿಗೆ ನೀಡಿದ್ದಾರೆ ನೆಕ್ಸ್ಟ್ ಕ್ವಶನು ಹೊಂದಿಸಿ ಬರೆಯಿರಿ ಅಂದರೆ ಈ ಕಡೆ ಅಗ್ನಿ ತೇಜಸ್ ನಾಗ್ ಅಸ್ತ್ರ ಇವಿಷ್ಟು ನೋಡ್ರಿ ಇವಿಷ್ಟು ಕ್ಷಿಪಣಿಗಳು ಭಾರತದ ಕ್ಷಿಪಣಿಗಳು ಈ ಕಡೆ ಅವು ಏನೇನು ಕೆಲಸ ಮಾಡ್ತಾವಂತ ಕೇಳ್ಯಾರ ಟ್ಯಾಂಕ್ ವಿರೋಧಿ ನಿರ್ದೇಶಿತ ಕ್ಷಿಪಣಿ ಏರ್ ಟು ಏರ್ ಕ್ಷಿಪಣಿ ಲಘು ಯುದ್ಧ ವಿಮಾನ ಬ್ಯಾಲಿಸ್ಟಿಕ್ ಕ್ಷಿಪಣಿ ನೋಡ್ರಿ ಇದ್ರ ಕರೆಕ್ಟ್ ಆನ್ಸರು ಸಿ ಸಿ ಅಂದ್ರೆ ಅಗ್ನಿ ಅಂತಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ತೇಜಸ್ ಅಂತಂದ್ರೆ ಲಘು ಯುದ್ಧ ವಿಮಾನ ನಾಗ ಅಂತಂದ್ರೆ ಟ್ಯಾಂಕ್ ವಿರೋಧಿ ನಿರ್ದೇಶಿತ ಕ್ಷಿಪಣಿ ಅಸ್ತ್ರ ಅಂದ್ರೆ ಏರ್ ಟು ಏರ್ ಕ್ಷಿಪಣಿ ನೋಡ್ರಿ ನೀವು ಡಿ ಆರ್ ಡಿ ಒ ಮತ್ತು ಇಸ್ರೋ ಇದರ ಮೇಲೆ ಯಾವುದೇ ಎಕ್ಸಾಮಿಗಾದರೂ ಕ್ವೆಶನ್ಸ್ ಬರ್ತಾವೆ ಇವರು ಹೊಸ ಹೊಸ ಇನೋವೇಷನ್ಸ್ನ ತೆಗೆದುಕೊಳ್ತಿರ್ತಾರೋ ಸೊ ಅದರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ ಸ್ಟಡಿ ಮಾಡಿ ಇದ್ರ ಕ್ವೆಶನ್ಸ್ನ ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಕ್ವೆಶನು ರಿಯೋ ಡಿ ಜೆನೆರೋದಲ್ಲಿ ನಡೆದ ಸಮ್ಮರ್ ಒಲಂಪಿಕ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಪಡೆದ ಒಟ್ಟು ಪದಕಗಳ ಸಂಖ್ಯೆ ಎಷ್ಟು ಎ ಒಂದು ಬಿ ಎರಡು ಸಿ ಮೂರು ಡಿ ನಾಲ್ಕು ಎರಡು ಸಾವಿರದ ಹದಿನಾರರಲ್ಲಿ ನಾವು ಪದಕ ಪಡೆದಿದ್ದು ಎರಡು ಅವು ಎರಡು ಪದಕ ಮಹಿಳೆಯರು ನಮಗೆ ತಂದುಕೊಟ್ರು ಲಾಸ್ಟ್ ಕ್ವಶನು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಯಾವ ಪ್ರಾಣಿಯ ಬದಲಾಗಿ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು ಭಾರತೀಯ ಆನೆ ಗೇಂಡಾಮೃಗ ಸಿಂಹ ಕಾಡುಕೋನ ಕರೆಕ್ಟ್ ಆನ್ಸರು ಸಿಂಹ ಮೊದಲು ಭಾರತೀಯ ರಾಷ್ಟ್ರೀಯ ಪ್ರಾಣಿ ಸಿಂಹ ಇತ್ತು ತದನಂತರ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಲಾಯಿತು ಇನ್ನೊಂದು ನೋಡಿ ಹತ್ತೊಂಬತ್ತು ನೂರ ಪ್ರಾಜೆಕ್ಟ್ ಟೈಗರ್ ಎನ್ನುವ ಒಂದು ಕಾರ್ಯಕ್ರಮವನ್ನು ಭಾರತ ಸರ್ಕಾರದವರು ಕೈಗೊಂಡಿದ್ದರು ಇವಿಷ್ಟು ಪಾರ್ಟ್ ಒನ್ ವಿಡಿಯೋ ಇಲ್ಲಿ ನಾವು ಒನ್ ಟು ಫಿಫ್ಟಿ ಕ್ವಶನ್ಸ್ನ ಡಿಸ್ಕಷನ್ ಮಾಡಿದ್ದೀವಿ ಈ ಕ್ವಶನ್ ಪೇಪರ್ ನೋಡಿರಿ ಕ್ವಶನ್ ಪೇಪರ್ ಪ್ಲೇ ಲಿಸ್ಟ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿವಿ ಸೊ ನೀವು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಅಲ್ಲಿ ಎಲ್ಲ ಕ್ವಶನ್ ಪೇಪರ್ಸ್ನ ಸಹ ನೋಡ್ಬೋದು ನೆಕ್ಸ್ಟು ಒಂದು ವಿಶೇಷ ಸೂಚನೆ ಏನಂತಂದ್ರೆ ನಾವು ಇವತ್ತು ಚರ್ಚಿಸಿರುವ ಎಲ್ಲ ಉತ್ತರಗಳು ಅಫಿಷಿಯಲ್ ಕೀ ಉತ್ತರಗಳಾಗ್ಯಾವೆ ನೋಡ್ರಿ ಆದ್ದರಿಂದ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ ನಮ್ಮ ಐಡಿಯಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು ಅಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡ್ತೀವಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ನೋಡಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ ಸೊ ಇದಿಷ್ಟು ಪಾರ್ಟ್ ಒನ್ ವಿಡಿಯೋ ಮತ್ತು ಪಾರ್ಟ್ ಟು ವಿಡಿಯೋದಲ್ಲಿ ಭೇಟಿಯಾಗೋಣ ನಮ್ಮ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್